ಹಲೋ ಗೈಸ್, ನಾನು ಪ್ರವೀಣ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಡೇಟ್ ಬಂದುಬಿಟ್ಟು ಆಗಸ್ಟ್ 8 ಮಂಗಳವಾರ. ನಿಮಗೆ ಗೊತ್ತಿರೋ ಹಾಗೆ ಮಂಗಳವಾರದೊತ್ತು ಫಿನ್ನಿಫ್ಟಿದು ಎಕ್ಸ್ಪೈರಿ ಇರುತ್ತೆ. ನಾವು ಫಿನ್ನಿಫ್ಟಿದು ಎಕ್ಸ್ಪೈರಿ ಡೇಟ್ ತೊಗೊಂಡಿದ್ದೀವಿ. ಇಲ್ಲಿ ನೋಡ್ಬೋದು 20,250 ಕಾಲ್ ಇದೆಯಲ್ಲ, ಇದು 1000 ಕ್ವಾಂಟಿಟಿನ ಸೆಲ್ ಮಾಡಿದ್ದೀವಿ. ಹಾಗೆ 20,500 ಇದೆಯಲ್ಲ, ಇದನ್ನು 800 ಕ್ವಾಂಟಿಟಿ ಬೈ ಮಾಡಿದ್ದೀವಿ. ಇದೇನಕ್ಕೆ ಅಂದರೆ ಮಾರ್ಜಿನ್ ಬೆನಿಫಿಟ್ಗೋಸ್ಕರ. ಓಕೆ, ಈ ಟ್ರೇಡ್ ಹಿಂದಿರೋ ಲಾಜಿಕ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡಿ 20,250 ಕಾಲ್ ನಾವು ಸೆಲ್ ಮಾಡಿದ್ದೀವಲ್ಲ, ಇದು ನಿನ್ನೆ ಎಷ್ಟು ಕ್ಲೋಸ್ ಆಗಿತ್ತು? 5.90 ರೂಪಾಯಿ ಕ್ಲೋಸ್ ಆಗಿತ್ತು. ಓಕೆ, ಇವತ್ತು ನಾವು ಎಷ್ಟಕ್ಕೆ ಸೆಲ್ ಮಾಡಿದ್ದೀವಿ? 4.72 ರೂಪಾಯಿಗೆ ಸೆಲ್ ಮಾಡಿದ್ದೀವಿ. ಅಂದರೆ ಜಸ್ಟ್ 1 ರೂಪಾಯಿ ಮಾತ್ರ ಡಿ ಕೆ ಆಗಿದೆ ಓಲ್ ನೈಟಲ್ಲಿ. ಓಕೆ, ಇಟ್ಸ್ ಎ ಗುಡ್ ಪ್ರೈಸ್ ಟು ಸೆಲ್. ಇವಾಗ ಮಾರ್ಕೆಟ್ ಎಷ್ಟು ನಡೀತಾ ಇದೆ? ಫಿನ್ ನಿಫ್ಟಿದು ಬಂದುಬಿಟ್ಟು ಲೈಕ್ 20,230 ಆ ರೇಂಜಲ್ಲಿ ನಡೀತಾ ಇದೆ. ನಾವು ಇನ್ನೂ ಎಲ್ಲಿದ್ದೀವಿ? 20,250 ಅಂದರೆ ಆಲ್ಮೋಸ್ಟ್ ಮೋರ್ ದೆನ್ 200 ಪಾಯಿಂಟ್ಸ್ ಅವೇ ಇದ್ದೀವಿ. ಹಾಗಾಗಿ ಇದು ಇಂದ ಮನಿ ಆಗೋದು ತುಂಬಾ ಕಡಿಮೆ ಚಾನ್ಸಸ್ ಇದೆ. ಓಕೆ, ಇದು ಬಂದುಬಿಟ್ಟು ಮೊದಲನೇ ಕಾರಣ ಆಯಿತು. ಇನ್ನೊಂದು ಏನು ಅಂದರೆ, ಇದೆಯಲ್ಲ, ನಾನು ಓಪನ್ ಇಂಟ್ರೆಸ್ಟ್ ತೋರಿಸ್ತೀನಿ ನೋಡಿ. ನಾವು ಸೆಲ್ ಮಾಡಿರೋದಲ್ಲಿದೆ 20,250 ಕಾಲು ಇದು. ಓಕೆ, ಇಲ್ಲಿ ನೋಡ್ಬೋದು ನೀವು 20,100, 20,200, ಇಲ್ಲೆಲ್ಲ ತುಂಬ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ. ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರೋದು ಕಾಲ್ ಸೈಡಲ್ಲಿ 20,200. ಓಕೆ, ನಾವು ಅದರಿಂದನೂ 50 ಪಾಯಿಂಟ್ಸ್ ದೂರ ಸೆಲ್ ಮಾಡಿದ್ವಿ. ಓಕೆ, ಈಗ ಟೈಮ್ ಬಂದುಬಿಟ್ಟು 9:30 ಆಗಿದೆ. ಓಕೆ, ನಾವೇನು ಮಾಡಿದ್ವಿ, 20,250 ಕಾಲ್ನ ಸೆಲ್ ಮಾಡಿದ್ವಲ್ಲ. ಈಗ ನಾವೇನು ಮಾಡಿದ್ದೀವಿ ಅಂದರೆ 19,800 ಪುಟ್ಟನ್ನ ಸೆಲ್ ಮಾಡಿದ್ವಿ. ಅಂದರೆ ಈಗ ಶಾರ್ಟ್ ಸ್ಟ್ರ್ಯಾಂಗಲ್ ಮಾಡಿದ್ದೀವಿ. ಶಾರ್ಟ್ ಸ್ಟ್ರ್ಯಾಂಗಲ್ ಬಂದುಬಿಟ್ಟು 19,800 ಹಾಗೆ 20,250. ಓಕೆ, ಇದು ಶಾರ್ಟ್ ಸ್ಟ್ರ್ಯಾಂಗಲ್ ಆಯಿತು. ಓಕೆ, ಇವಿದೆಯಲ್ಲ, ಇವೆರಡು ಮಾರ್ಜಿನ್ ಬೆನಿಫಿಟ್ಗೋಸ್ಕರ ಬೈ ಮಾಡಿರೋದು. ಓಕೆ, ಇಲ್ಲಿ ನೋಡಿ, ಫಿನ್ ನಿಫ್ಟಿ ಇದೆ, ಆಲ್ಮೋಸ್ಟ್ 80-90 ಪಾಯಿಂಟ್ಸ್ ರ್ಯಾಲಿ ಆಗಿದೆ. ಓಕೆ, ಇದು ನಿನ್ನೆ ಹೈನೂ ಬ್ರೇಕ್ ಆಗಿದೆ. ಇದೇನಾದ್ರೂ ನಿನ್ನೆ ಹೈ ಬ್ರೇಕ್ ಆಗಿದೆಯಲ್ಲ, ಇಲ್ಲೇ ಒಂದು 10-15 ನಿಮಿಷ ಸಸ್ಟೈನ್ ಆದರೆ ನಾವು ಒಂದು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಅದೇನು ಅಡ್ಜಸ್ಟ್ಮೆಂಟ್ ಅಂತ ನಿಮಗೆ ತೋರಿಸ್ತೀನಿ. ಇದೆಯಲ್ಲ 19,800 ಪುಟ್ ಇದೆಯಲ್ಲ, ಇದರಲ್ಲಿ ಎಷ್ಟಿದೆ? 1.60 ರೂಪಾಯಿ ಇದೆ. ಓಕೆ, ಇದರಲ್ಲಿ ಏನು ವ್ಯಾಲ್ಯೂ ಇಲ್ಲ. ಓಕೆ, ಈಗೇನಾದ್ರೂ ಮಾರ್ಕೆಟ್ ಹಿಂಗೆ ಮೇಲ್ಗಡೆ ಹೋಯ್ತು ಇನ್ನೊಂದು 10-20 ಪಾಯಿಂಟು ಅಂದರೆ ಇದನ್ನು ಕ್ಲೋಸ್ ಮಾಡಿಬಿಟ್ಟು 19,900 ಪುಟ್ ಇದೆಯಲ್ಲ, ಇದನ್ನು ಸೆಲ್ ಮಾಡಬೇಕಾಗತ್ತೆ. ಓಕೆ, ಏನಕ್ಕೆ ಅಂದರೆ ನಾನು ಆ್ಯಕ್ಚುಲಿ ಪ್ರೀಮಿಯಂ ಮ್ಯಾಚ್ ಮಾಡಬೇಕಾಗತ್ತೆ. ಇಲ್ಲಿ ಅಂದರೆ 20,250 ಕಾಲ್ ಇದೆಯಲ್ಲ, ಅದು ಆಲ್ರೆಡಿ 4 something ಇದೆ, 5 ಚಿಲ್ಡ್ರೆಗೆ ಹೋಗಿತ್ತು. ಓಕೆ, ಸೊ ಹಿಂಗೆ ಮಾರ್ಕೆಟ್ ಸಸ್ಟೈನ್ ಆದರೆ ನಾವು ರೋಲ್ ಡೌನ್ ಮಾಡ್ತೀವಿ. ಓಕೆ, ಪುಟ್ ಸೈಡಿಂದ ಸ್ಟಾರ್ಟ್, ಈಗ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ, ನಾವೀಗ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ, ಪುಟ್ನ ರೋಲ್ ಡೌನ್ ಮಾಡ್ತಾ ಇದ್ದೀನಿ. ಓಕೆ, ಈ 19,800 ಪುಟ್ಟನ್ನು ಕ್ಲೋಸ್ ಮಾಡಿಬಿಟ್ಟು 19,900 ರೋಲ್ ಡೌನ್ ಮಾಡಿದ್ದೀವಲ್ಲ, ಇಲ್ಲಿ ನೋಡಿ 920 ಕ್ವಾಂಟಿಟಿ ರೋಲ್ ಮಾಡಿದ್ದೀನಿ. ಯಾಕೆಂದರೆ 1,000 ಮಾಡೋದಕ್ಕೆ ಮಾರ್ಜಿನ್ ಇಲ್ಲ, ಮಾರ್ಜಿನ್ ಶಾರ್ಟ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ನಾನು ಸ್ವಲ್ಪ ಮಾರ್ಜಿನ್ನ ಬಫರ್ ಆಗಿರಲಿ ಅಂತ ಹೇಳ್ಬಿಟ್ಟು 920 ಕ್ವಾಂಟಿಟಿ ಮಾತ್ರ ರೋಲ್ ಡೌನ್ ಮಾಡಿದ್ದೀನಿ. ಓಕೆ, ನಾವು ಇನ್ನೊಂದು ಅಡ್ಜಸ್ಟ್ಮೆಂಟ್ ಮಾಡಬೇಕಾಯ್ತು. ಓಕೆ, ನಾವು ಮಾರ್ಕೆಟ್ ಮೇಲ್ಗಡೆ ಹೋದಾಗ ಏನು ಮಾಡಿದ್ವಿ, ಪುಟ್ನ ರೋಲ್ ಡೌನ್ ಮಾಡಿದ್ವಿ. ಅಂದರೆ 19,800 ಇರೋದನ್ನು 19,900 ತೊಗೊಂಬಂದಿದ್ವಲ್ಲ. ಈಗ ನೋಡಿ, ಆಲ್ ಆಫ್ ಎ ಸಡನ್ ಮಾರ್ಕೆಟ್ ಕೆಳಗಡೆ ಬೀಳ್ತಾ ಇದೆ. ಇದು ಕೆಳಗಡೆ ಬೀಳೋದ್ರಿಂದ ಏನಾಗ್ತಾ ಇದೆ ಅಂದರೆ, ಪುಟ್ ನಾವು ಸೆಲ್ ಮಾಡಿದ್ವಲ್ಲ 4 ರೂಪಾಯಿಗೆ, ಅದು ಆಲ್ರೆಡಿ 8 ರೂಪಾಯಿ something ಟ್ರೇಡ್ ಆಗ್ತಾ ಇತ್ತು. ಓಕೆ, ಹಾಗಾಗಿ ನಾವು ಕಾಲ್ನ ರೋಲ್ ಡೌನ್ ಮಾಡಿದ್ದೀವಿ. ಅದನ್ನು ನಿಮಗೆ ತೋರಿಸ್ತೀನಿ. 20,250 ಕಾಲ್ ಇತ್ತಲ್ಲ, ಇದನ್ನು ನಾವು ಕ್ಲೋಸ್ ಮಾಡ್ಕೊಬಿಟ್ಟು 20,200 ಬಂದಿದ್ದೀವಿ. ಓಕೆ, ಇಲ್ಲಿ ನೋಡಿ, ಈಗ 19,900 4 ರೂಪಾಯಿಗೆ ಸೇಲ್ ಮಾಡಿದ್ವಲ್ಲ, ಈಗ ಎಷ್ಟು ಟ್ರೇಡ್ ಆಗ್ತಾ ಇದೆ? 9 ರೂಪಾಯಿಗೆ ಟ್ರೇಡ್ ಆಗ್ತಾ ಇದೆ. ಇಲ್ಲೇ 4,500 ರೂಪಾಯಿ ಲಾಸ್ ಆಗ್ತಾ ಇದೆ. ನಾವು ಈ ಕಾಲ್ನ ರೋಲ್ ಡೌನ್ ಮಾಡಲಿಲ್ಲ ಅಂದರೆ, 20,250 20,200 ಬರಲಿಲ್ಲ ಅಂದರೆ, ಈಗಿದೆ ನೋಡಿ, ನಮಗೆ ಕರೆಂಟ್ಲಿ 1,000 ರೂಪೀಸ್ ಪ್ರಾಫಿಟ್ ಆಗ್ತಾ ಇದೆ, 1,900 ಪ್ರಾಫಿಟ್ ಆಗ್ತಾ ಇದೆಯಲ್ಲ. ಇದೇ ಎಷ್ಟು ಆಗ್ತಾ ಇತ್ತು ಅಂದರೆ, ನನಗೆ ಆಲ್ಮೋಸ್ಟ್ 1,000 ರೂಪೀಸ್ ಲಾಸಲ್ಲಿ ಇರ್ತಾ ಇದೆ. ಓಕೆ, ಈಗ ಈ ಪುಟ್ ಇದೆಯಲ್ಲ, ಈ ಪುಟ್ ಏನಾದ್ರು 11 ರೂಪಾಯಿಗೆ ಹೋಯಿತು ಅಂದ್ಕೊಳ್ಳಿ, 11 ರೂಪಾಯಿಗೆ ಹೋದರೆ ಸ್ಟಾಪ್ ಲಾಸ್ ಇಟ್ಟಿದ್ದೀನಿ. ಸ್ಟಾಪ್ ಲಾಸ್ ಟ್ರಿಗರ್ ಆಗ್ತಿದ್ದಂಗೆ ಇದನ್ನು ರೋಲ್ ಡೌನ್ ಮಾಡ್ತೀನಿ, ಅಲ್ಲ ಸಾರಿ, ರೋಲ್ ಔಟ್ ಮಾಡ್ತೀನಿ. ಅಂದರೆ 19,900 ತೆಗೆದು 19,850 ಪುಟ್ ಅಲ್ಲಿಗೆ ಹೋಗ್ತೀನಿ. ಓಕೆ, 19,900 ಪುಟ್ ಇದೆಯಲ್ಲ, ಇದ್ರದ್ದು ಸ್ಟಾಪ್ ಲಾಸ್ ಇಟ್ ಆಯಿತು. ಇದು ಸ್ಟಾಪ್ ಲಾಸ್ ಇಟ್ ಆದಮೇಲೆ ಏನು ಮಾಡಿದೆ ಅಂದರೆ, 19,850 ಪುಟ್ಟಿಗೆ ರೋಲ್ ಔಟ್ ಮಾಡಿದ್ದೀನಿ. ಅಂದರೆ ಸ್ವಲ್ಪ ದೂರ ಹೋಗಿದ್ದೀನಿ 50 ಪಾಯಿಂಟ್. ಓಕೆ, ನಾನು ನಿಮಗೆ ಆರ್ಡರ್ ಲಾಗಲ್ಲಿ ತೋರಿಸ್ತೀನಿ. ಓಕೆ, ನಾನು ಸ್ಟಾಪ್ ಲಾಸ್ ಇಟ್ ಆಗಿರೋದನ್ನು 11:29 ಇಲ್ಲಿ 9.5 ರೂಪಾಯಿಗೆ ಸ್ಟಾಪ್ ಲಾಸ್ ಇಟ್ಟಿದ್ದೆ. ಈ ಸ್ಟಾಪ್ ಲಾಸ್ ಇಟ್ ಆಯಿತು. ಸ್ಟಾಪ್ ಲಾಸ್ ಇಟ್ ಆಗ್ತಿದ್ದಂಗೆ ಏನು ಮಾಡಿದೆ ಅಂದರೆ, 19,850 ಹೋಗಿದ್ದೀನಿ. ಅಂದರೆ 50 ಪಾಯಿಂಟ್ ದೂರ ಹೋಗಿದ್ದೀನಿ ಅಷ್ಟೇ. ಈಗ ಸಮಯ ಬಂದುಬಿಟ್ಟು 1:43 ಆಗಿದೆ. ಓಕೆ, ನಾನು ಇದೆಯಲ್ಲ ಕಾಲ್ ಸೈಡಲ್ಲಿ ಏನಾಗಿತ್ತು ಅಂದರೆ, ನಾನು 20,200 ಕಾಲಲ್ಲಿದೆ. ಓಕೆ, ಇದನ್ನು ಕ್ಲೋಸ್ ಮಾಡ್ಕೊಂಬಿಟ್ಟು 20,250 ಅಂದರೆ 50 ಪಾಯಿಂಟ್ ದೂರ ಹೋಗಿದ್ದೀನಿ. ಹಾಗೆಯೇ ಇಲ್ಲಿ ನೋಡಿ, 19,950 ಬಂದಿದೆ ಪುಟ್ಟಲ್ಲಿ. ಓಕೆ, 1 ಪಾಯಿಂಟ್ ಆಫ್ ಟೈಮ್, ಯಾಕೆಂದರೆ ಮಾರ್ಕೆಟು ಮೇಲ್ಗಡೆ ಹೋಗ್ತಾ ಇತ್ತು ಅವಾಗ. ಓಕೆ, ಅದನ್ನು ನಾನು ಕ್ಲೋಸ್ ಮಾಡಿಬಿಟ್ಟು ವಾಪಸ್ 19,900 ಹೋಗಿದ್ದೀನಿ. ಓಕೆ, ಈಗ ನೋಡಿ, ಇವೆರಡು ಟ್ರೇಡರ್ನ ಆಗ್ತಾ ಇದೆಯಲ್ಲ, ನನಗೆ ಇದರಲ್ಲಿ ಆಫ್ಟರ್ ಹೆಡ್ಜಿಂಗ್, ಇದು ಹೆಡ್ಜಿಂಗಲ್ಲಿ ಒಂದಿಷ್ಟು ದುಡ್ಡು ಹೋಗ್ಬಿಟ್ಟು ನನಗೆ ಇಲ್ಲಿ 2,000 ಚಿಲ್ಲರೆ ಇದರಲ್ಲಿ ಪ್ರಾಫಿಟ್ ಆಗುತ್ತೆ. ಓಕೆ, ಅಂದರೆ ಈಗ ನನಗೆ 3,800 ಇದೆಯಲ್ಲ, 3,800 3,700 ನನಗೆ ಈ ಪ್ರಾಫಿಟ್ ನಡೀತಾ ಇದೆ, ಪ್ಲಸ್ 2,000. ಓಕೆ, ಅಂದರೆ 5,700 ತನಕನೂ ಪ್ರಾಫಿಟ್ ಆಗುತ್ತೆ, ನಾನು ಇದೇ ಪೊಸಿಷನ್ ಹೋಲ್ಡ್ ಮಾಡಿದರೆ. ಓಕೆ, ಈಗ ಆಪರ್ಚುನಿಟಿ ಇದ್ದರೆ ಏನು ಮಾಡೋಣ ಅಂತ ಇದ್ದೀನಿ ಅಂದರೆ, ಲೈಕ್ ಇದೆಯಲ್ಲ ವಾಪಸ್ 20,250 ಕಾಲ್ ಇದೆಯಲ್ಲ, ಇದನ್ನು ಕ್ಲೋಸ್ ಮಾಡಿಬಿಟ್ಟು ವಾಪಸ್ 20,000ಕ್ಕೆ ಇಲ್ಲಿಗೆ ಹೋದರೆ ನನಗೆ ಎಕ್ಸ್ಟ್ರಾ ಕ್ರೆಡಿಟ್ ಸಿಗುತ್ತೆ. ಸೇಮ್ ಥಿಂಗ್, 19,000 ಪುಟ್ನ ಕ್ಲೋಸ್ ಮಾಡಿಬಿಟ್ಟು 19,950. ಓಕೆ, ಇಲ್ಲಿಗೆ ಹೋದರೆ
ನನಗೆ ಎಕ್ಸ್ಟ್ರಾ ಕ್ರೆಡಿಟ್ ಸಿಗುತ್ತೆ, ನಂಗೆ ಪ್ರಾಫಿಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನು ನಾನು ನೋಡ್ಕೊಂಡು ಮಾಡ್ತೀನಿ. ಆ್ಯಕ್ಚುಲಿ ಡಿಪೆಂಡ್ಸ್ ಮಾರ್ಕೆಟ್ ಯಾವ ಕಡೆ ಡೈರೆಕ್ಷನಲ್ಲಿ ಮೂವ್ ಕೊಡುತ್ತೋ ಅದರ ಅಪೋಸಿಟ್ನ ಮಾತ್ರ ನಾನು ರೋಲ್ ಡೌನ್ ಮಾಡ್ತೀನಿ. ಅದನ್ನು ವೆಯ್ಟ್ ಮಾಡಿಬಿಟ್ಟು ಮಾಡೋಣ. ಓಕೆ, ಈಗ ನೋಡಿ ಸಮಯ ಬಂದುಬಿಟ್ಟು 3:17 ಆಗಿದೆ. ಇಲ್ಲಿ ಬಾಟಮ್ ಕಾರ್ನರಲ್ಲಿ ನೋಡ್ಬೋದು. ಓಕೆ, ನಮ್ಗೆ ಅಪ್ರಾಕ್ಸಿಮೇಟ್ಲಿ 6,700-800 ಪ್ರಾಫಿಟ್ ಆಗ್ತಾ ಇದೆ. ಇದು ಮಾರ್ಕೆಟ್ ಇನ್ನೂ ಕ್ಲೋಸ್ ಆಗಿಲ್ಲ. ಓಕೆ, ಇದು ಮಾರ್ಕೆಟ್ ಕ್ಲೋಸ್ ಆಗೋ ಅಷ್ಟೊತ್ತಿಗೆ ನಮಗೆ 7,000 ರೂಪಾಯಿ ಪ್ರಾಫಿಟ್ ಆಗಿರುತ್ತೆ. ಏನಕ್ಕೆ ಅಂದರೆ ಇಲ್ಲಿ ನೋಡ್ಬೋದು 21,100 ಕಾಲ್ ಸೆಲ್ ಮಾಡಿದೀವಲ್ಲ, ಇನ್ನು 25 ಪೈಸೆ 30 ಪೈಸೆಗೆ ಟ್ರೇಡ್ ಮಾಡ್ತಾ ಇದೆ. ಓಕೆ, ಸೊ ಇದು 0 ಆದರೆ ನಮಗೆ ಇಲ್ಲೊಂದು 200-300 ರುಪೀಸ್ ಬರುತ್ತೆ. ಸೊ ನಮಗೆ 200-300 ಬಂದರೆ ಏನಾಗುತ್ತೆ ಅಂದರೆ ಇದು ಆಲ್ಮೋಸ್ಟ್ 7,000 ರುಪೀಸ್ ಪ್ರಾಫಿಟ್ ಆಗುತ್ತೆ. ಇವತ್ತು ನಾನು ತುಂಬ ಮಿಸ್ಟೇಕ್ ಮಾಡಿದೆ. ಆ್ಯಕ್ಚುಲಿ ಆ ಮಿಸ್ಟೇಕ್ ಬಂದುಬಿಟ್ಟು ನಾನು ಇಂಪಲ್ಸಿವಾಗಿ ಟ್ರೇಡ್ ಮಾಡಿದೆ. ಇಂಪಲ್ಸಿವಾಗಿ ಟ್ರೇಡ್ ಮಾಡೋದು ಅಂದರೆ ಏನು, ಎಮೋಷ್ನಲ್ಲಾಗಿ ಟ್ರೇಡ್ ಮಾಡೋದು. ಓಕೆ, ಲಾಜಿಕಲ್ಲಾಗಿ ಟ್ರೇಡ್ ಮಾಡೋದಲ್ಲ. ಓಕೆ, ನಾನು ಕೆಲವು ಸ್ಟಾಪ್ ಲಾಸ್ ಇಟ್ಟಾದಾಗ ನಾನು ರಿವೆಂಜ್ ಟ್ರೇಡಿಂಗ್ ಥರ, ಓಕೆ ಈ ಸ್ಟಾಪ್ ಲಾಸ್ ಇಟ್ಟಾಯಿತು, ನಾನು ಇನ್ನೂ ಸ್ವಲ್ಪ ಜಾಸ್ತಿ ಪ್ರಾಫಿಟ್ ಮಾಡಬೇಕು. ಇದರಿಂದ ಏನಾಗ್ತಿತ್ತು ಅಂದರೆ ನಾನು ಕೆಲವು ರಾಂಗ್ ಡಿಸಿಷನ್ ಮಾಡ್ತಾ ಇದ್ದೆ. ಓಕೆ, ನೀವು ಯಾವಾಗಲೂ ಟ್ರೇಡ್ ಮಾಡಬೇಕಾದ್ರೆ, ಓಕೆ ನಿಮ್ಮ ಸೈಕಾಲಜಿಕಲಿ ಅಥವಾ ನಿಮ್ಮ ಮಾನಸಿಕವಾಗಿ ನಿಮ್ಗೆ ಅವಾಗ ಸರಿ ಅನಿಸ್ಲಿಲ್ಲ ಅಂದರೆ ಇಟ್ ಇಸ್ ಬೆಟರ್ ಟು ಸ್ಟಾಪ್, ಅವಾಗ ನೀವು ಟ್ರೇಡೇ ಮಾಡಬೇಡಿ. ಓಕೆ, ಸೊ ಇವತ್ತು ನಾನು ಮಾಡಿದೆ, ಅಫ್ಕೋರ್ಸ್ ನಾನು ಬಚಾವ್ ಆಗಿರ್ಬೋದು, 7,000 ಪ್ರಾಫಿಟ್ ಆಗಿರ್ಬೋದು, ಆದರೆ ಈ ಥರ ನಾನು ಎಮೋಷ್ನಲ್ ಟ್ರೇಡ್ ಮಾಡಿದರೆ ಖಂಡಿತವಾಗಿ ಲಾಸ್ ಆಗುತ್ತೆ. ನೀವು ಕೂಡ ನೀವು ಎಮೋಷ್ನಲಾಗಿ ಟ್ರೇಡ್ ಮಾಡಿಬಿಡಿ, ಲಾಜಿಕಲಾಗಿ ಟ್ರೇಡ್ ಮಾಡಿ, ಹಾಗೆ ಸಿಸ್ಟಮ್ ಡಿಫೈನ್ಡ್ ಸ್ಟಾಪ್ ಲಾಸ್ ಇರಬೇಕು. ಓಕೆ, ಐ ಹೋಪ್ ನಿಮ್ಮ ಟ್ರೇಡೆಲ್ಲ ಚೆನ್ನಾಗಾಗಿದೆ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.